ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ನಂದು ಯಾವುದೇ ನ್ಯೂ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಇದನ್ನು ಉಪ್ಪಿನ ದೀಪ ಹಾಗೆ ಐಶ್ವರ್ಯ ದೀಪ ಅಂತ ಕೂಡ ಕರೀತಾರೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ಎಷ್ಟೇ ಕೂಡಿಟ್ರೂ ಕೈಯಲ್ಲಿ ಹಣ ನಿಲ್ಲದೇ ಇರೋದು, ತುಂಬ ಖರ್ಚಾಗುವಂಥವರು, ಅಂಥ ಸಮಸ್ಯೆಗಳಿಗೆಲ್ಲ ಇಲ್ಲಿದೆ ಪರಿಹಾರ. ಮನೆಯಲ್ಲಿ ತೀರ ಬಡತನ ಇರುತ್ತೆ, ಹಣಕಾಸಿನ ಸಮಸ್ಯೆ ಇರುತ್ತೆ, ಸಾಲಗಳು ಮಾಡಿರ್ತಾರೆ, ತೀರಿಸೋದಕ್ಕಾಗೋದಿಲ್ಲ, ಅಂಥವ್ರಿಗೆ ಇಲ್ಲಿದೆ ಪರಿಹಾರ. ಈ ಒಂದು ಸಣ್ಣ ಕೆಲಸ ಮೂರು ಶುಕ್ರವಾರ ಮಾಡ್ಕೊತ ಬಂದರೆ ಮನೆಯಲ್ಲಿ ಎಂಥ ದರಿದ್ರ ಇದ್ರೂ ಮೂರು ವಾರದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅವರಿಗೆ ಏನೇ ಕಷ್ಟ ಇರಬಹುದು, ಹಣಕಾಸಿನ ಸಮಸ್ಯೆ, ನೆಮ್ಮದಿ, ಡಿಪ್ರೆಷನ್ನು, ದುಡ್ಡಿನಿಂದ ಯಾವುದಾದ್ರೂ ದುಡ್ಡು ಕೊಟ್ಟಿರ್ತಾರೆ, ದುಡ್ಡು ವಾಪಸ್ ಬರಲ್ಲ, ದುಡ್ಡೆಲ್ಲ ಸ್ಟಕ್ ಆಗಿರುತ್ತೆ, ಅಂಥವರು ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ಅವರಿಗೆ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಈ ಸಣ್ಣ ಕೆಲಸ ಮೂರು ವಾರಗಳ ಕಾಲ, ಮೂರು ಶುಕ್ರವಾರ ಮಾಡ್ಕೊತ ಬಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ. ಕ್ರಮೇಣ ನಿಮಗೆ ಗೊತ್ತಾಗುತ್ತೆ, ಮೂರು ವಾರ ಮಾಡಿದ ನಂತರ ನಿಮ್ಮ ಸಮಸ್ಯೆಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಹಣಕಾಸಿನ ಸಮಸ್ಯೆ, ಲೋನ್, EMI, ಯಾವುದೇ ರೀತಿಯಂತಹ ಹಣಕಾಸಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಈ ಸಣ್ಣ ಕೆಲಸ ಪ್ರತಿ ಶುಕ್ರವಾರ, ಮೂರು ಶುಕ್ರವಾರ ಮಾಡ್ಕೊತ ಬರಬೇಕು. ಮನೆಯಲ್ಲಿರುವಂಥ ಹೆಂಗಸರು ಬೆಳಗ್ಗೆನೆ ತಲೆಗೆ ಸ್ನಾನ ಮಾಡಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಈ ದೀಪನ ಹಚ್ಚೋದು ತುಂಬಾ ಒಳ್ಳೆಯದು. ಈಗ ನೋಡಿ, ನೀವು ಒಂದು ತಟ್ಟೆಯನ್ನು ತಗೊಳ್ಬೇಕಾಗತ್ತೆ. ಆ ತಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಹಾಕ್ಕೊಳ್ಳಿ. ಅಕ್ಷತೆಯನ್ನು ಹಾಕಿದ ನಂತರ ಆ ತಟ್ಟೆಯನ್ನು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ಅಕ್ಷತೆ ಸಂತೋಷದ ಸಂಕೇತ. ಯಾವುದೇ ಶುಭಾರಂಭಗಳಲ್ಲಿ ಅಕ್ಷತೆನ ನಾವು ಬಳಸ್ತೀವಿ. ಹಾಗಾಗಿ ಅಕ್ಷತೆನ ಬಳಸ್ಕೊತ ಈ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ದರಿದ್ರ ಎಲ್ಲ ಮಾಯವಾಗ್ತಾ ಬರುತ್ತೆ. ನೀವೊಂದು ಮಣ್ಣಿನ ದೀಪನ ತಗೊಳ್ಳಿ. ಈ ಮಣ್ಣಿನ ದೀಪಕ್ಕೆ ಅರ್ಶನನ ಹಚ್ಕೊತ ಬರಬೇಕು. ಪೂರ್ತಿ ದೀಪನ ಅರ್ಶನನ ಹಚ್ಕೊತ ಬನ್ನಿ. ನೋಡಿ, ಈ ತರಹ ಪೂರ್ತಿ ಆ ಮಣ್ಣಿನ ದೀಪಕ್ಕೆ ಅರ್ಶನನ ಹಚ್ಕೊತ ಬರಬೇಕು. ಈ ತರ ಮಾಡ್ಕೊತ ಬರೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿ ಪೂರ್ತಿ ಆ ಮಣ್ಣಿನ ದೀಪಕ್ಕೆ ಅರ್ಶನವನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಮಣ್ಣಿನ ದೀಪಕ್ಕೆ ಅರ್ಶನ ಹಾಕಿದ ನಂತರ ಸುತ್ತಲೂ ಕುಂಕುಮನ ಹಚ್ಕೊಳ್ಳಿ. ನೋಡಿ, ಈ ರೀತಿ ಕುಂಕುಮನ ತಟ್ಟೆಗೆ ಕೂಡ ನೀವು ಇಡ್ತಾ ಬರ್ಬೋದು. ಇದಕ್ಕೆ ನಾವೀಗ ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ಕಲ್ಲುಪ್ಪನ್ನೇ ಇದಕ್ಕೆ ಬಳಸಬೇಕು. ಕಲ್ಲುಪ್ಪಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೀಲಾಗಿ ಪಾಸಿಟಿವ್ ಮನೆಯಲ್ಲಿ ಪಾಸಿಟಿವ್ನೆಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕಲ್ಲುಪ್ಪನ್ನೇ ಬಳಸಬೇಕು. ನೋಡಿ, ಈ ರೀತಿ ದೀಪದ ಮೇಲೆ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಮಣ್ಣಿನ ದೀಪದಲ್ಲಿ ಏನು ನಾವು ಕಲ್ಲುಪ್ಪನ್ನು ಹಾಕಿದೀವಲ್ಲ, ಅದರ ಮೇಲೆ ಇನ್ನೊಂದು ಸಣ್ಣ ದೀಪನ, ಮಣ್ಣಿನ ದೀಪನ ತಗೊಳ್ಬೇಕಾಗತ್ತೆ. ಇದಕ್ಕೂ ಸಹ ನಾವು ಅರ್ಶನನ ಹಚ್ಕೊಬೇಕು. ಈ ದೀಪದಕ್ಕೆ ಅರ್ಶನನ ಹಚ್ಕೊತ ಬನ್ನಿ.
ಯಾವಾಗಲೂ ಅಷ್ಟೇ ಕಲ್ಲುಪ್ಪಿನ ಮೇಲೆ ದೀಪದ ಮೇಲೆ ಇನ್ನ ಎರಡು ದೀಪವನ್ನು ಇಟ್ಟು ಇದನ್ನ ನಾವು ದೀಪನ ಹಚ್ಚಬೇಕಾಗುತ್ತೆ ಮನೆಯಲ್ಲಿ ಶುಕ್ರವಾರ ದಿನ ಈ ತರ ಮಾಡ್ಕೊಂತ ಬರೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಅದೆಲ್ಲ ಹೀಲ್ ಆಗುತ್ತೆ ಬಡತನ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ದೀಪನ ಇಡಬೇಕು ಚಿಕ್ಕ ದೀಪ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಅದರ ಮೇಲೆ ಇನ್ನೊಂದು ದೀಪ ಅಂದರೆ ದೀಪದ ಮೇಲೆ ಇನ್ನೊಂದು ದೀಪ ಇಟ್ಟ ಮೇಲೆ ನಾವು ಈ ದೀಪನ ಅಂಟಿಸ್ಬೇಕು ಸೋ ಹಾಗಾಗಿ ಆ ಇನ್ನೊಂದು ದೀಪಕ್ಕೂ ನಾನು ಅರಿಶಿನನ ಹಚ್ಕೊತಾ ಬರ್ತೀನಿ ನೋಡಿ ಈ ರೀತಿ ನಾನು ಇನ್ನೊಂದು ದೀಪಕ್ಕೂ ಅರಿಶಿನವನ್ನು ಹಚ್ಚಿದ್ದೀನಿ ನೀವು ನೋಡ್ತಾ ಇರ್ಬೋದು ಕೆಳಗಿರುವಂಥ ದೀಪ ಅರಿಶಿನ ಹಚ್ಚಿದ ಮೇಲೆ ಉಪ್ಪನ್ನು ಹಾಕಿದ್ದೀವಿ ಕಲ್ಲುಪ್ಪು ಅದರ ಮೇಲೆ ಎರಡು ದೀಪನ ತಗೊಂಡಿದ್ದೀವಿ ಒಂದು ದೀಪಕ್ಕೆ ಕೆಳಗಡೆ ಸ್ವಲ್ಪ ಅಕ್ಷತೆಯನ್ನು ಹಾಕಿದ್ದೀವಿ ಇದಕ್ಕೆ ನಾನು ಕುಂಕುಮನ ಇಟ್ಕೊತಾ ಬರ್ತೀನಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆಯದಾಗುತ್ತೆ ನೋಡಿ ಈಗ ಎರಡು ದೀಪಗಳಿಗೆ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕುಂಕುಮವನ್ನು ಕೂಡ ಇಟ್ಟಿದ್ದೀನಿ ಈಗ ಇದಕ್ಕೆ ನಾವು ಎಣ್ಣೆಯನ್ನು ಹಾಕೊಬೇಕಾಗತ್ತೆ ಇದು ಎರಡು ದೀಪ ಇದೆಯಲ್ಲ ಉಪ್ಪಿನ ಮೇಲಿಟ್ಟಿರುವಂಥ ಎರಡು ದೀಪಗಳಿಗೆ ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆಯ ಹಾಕಿದ ನಂತರ ಬತ್ತಿನ ಇಡಬೇಕು ಯಾವುದೇ ಕಾರಣಕ್ಕೂ ಒಂದು ಬತ್ತಿನ ಉಪಯೋಗಿಸೋಕ್ಕೆ ಹೋಗಬೇಡಿ ಯಾವಾಗಲೇ ಅಷ್ಟೇ ಎರಡು ಬತ್ತಿನ ಮಾತ್ರ ಉಪಯೋಗಿಸ್ಬೇಕು ಹಾಗಾಗಿ ಎರಡು ಬತ್ತಿನ ಇಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ದೀಪವನ್ನು ಶುಕ್ರವಾರ ದೇವರ ಮನೆಯಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಬಡತನ ದಾರಿದ್ರ್ಯ ಎಲ್ಲವೂ ದೂರವಾಗಿ ಮನೆಯಲ್ಲಿ ಲಕ್ಷ್ಮಿ ತಾಂಡವಳಾಡ್ತಾಳೆ ಹಾಗೆ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ಶಾಶ್ವತವಾಗಿ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಶಾಶ್ವತ ಪರಿಹಾರ ನಿಮ್ಮೆಲ್ಲರಿಗೂ ಸಿಗುತ್ತೆ ಈ ರೀತಿ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ಈ ರೀತಿ ದೀಪ ಹಚ್ಚಿದ ನಂತರ ದೇವರ ಮನೆಯಲ್ಲಿ ನೋಡಿ ಒಂದು ಸಣ್ಣ ಕರ್ಪೂರನ ತಗೊಳ್ಳಿ ಆ ಕರ್ಪೂರನ ಸ್ವಲ್ಪ ಪುಡಿ ಮಾಡಿ ಅಲ್ಲಿ ದೀಪದಿರುವಂಥ ಎಣ್ಣೆಯಲ್ಲಿ ಹಾಕಿ ಇನ್ನೊಂದು ಚೂರನ್ನು ದೀಪದ ಮುಂದೆ ನೋಡಿ ಈ ರೀತಿ ಅಂಟಿಸಿ ಈ ರೀತಿ ಅಂಟಿಸೋದ್ರಿಂದ ಮನೆಯಲ್ಲಿ ಯಾರಾದರೂ ಮಾಟ ಮಂತ್ರ ಅಥವಾ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿದ್ದರೆ ಅದೆಲ್ಲ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಈ ಸಣ್ಣ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಹಣಕಾಸಿನ ಸಮಸ್ಯೆ ಕ್ರಮೇಣ ಕಮ್ಮಿ ಆಗುತ್ತೆ ಅನ್ನೋದಿದ್ರೆ ಯಾಕೆ ಮಾಡಬಾರ್ದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಬರೆದು ಕಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್